Namaste, dear learners. I would like to welcome you people to our uh, video class. Today, we are going to discuss a grammar point which is prescribed for both the BA and BCOM second semester's basic English, Rani Chandama University, Belagavi. The topic of today's discussion is use of negatives in English grammar. And uh, I am Basavaraj Biliki, Assistant Professor of English, GFGC, Yeragatti. Uh, before we start the discussion of uh, use of negatives in a sentence, we must understand what is a negative sentence. Negative sentences are declarative statements. That is, they relay Information believed to be true means negative sentences give us a particular information, a particular true information. Uh, negative sentences are formed by adding the word not after the helping verb. Uh, I hope you know and the structure of a sentence SVO. Yes, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂತಹ ಏನು ಪ್ಯಾಟರ್ನ್ ಇದೆಯಲ್ಲ ಆ ಪ್ಯಾಟರ್ನ್ನಲ್ಲಿ ಸಹಾಯಕ ಕ್ರಿಯಾಪದದ ನಂತರ ನಾಟ್ ಅನ್ನುವಂತಹ ಪದವನ್ನು ಸೇರಿಸುವುದರ ಮುಖಾಂತರ ನಾವು ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಏನು ಕ್ರಿಯೇಟ್ ಮಾಡ್ತೀವಿ ಹುಟ್ಟು ಹಾಕ್ತೀವಿ ಹೆಲ್ಪಿಂಗ್ ವರ್ಬ್ ಅಂದರೆ ಸಹಾಯಕ ಕ್ರಿಯಾಪದ ಸಹಾಯಕ ಕ್ರಿಯಾಪದದ ನಂತರ ಒಂದು ವ್ಯಾಕ್ಯದಲ್ಲಿ ನಾಟ್ ಅನ್ನುವಂತಹ ಪದವನ್ನು ಉಪಯೋಗಿಸ್ತೀವಿ

Will and no coda we use in forming negative sentences in English grammar. Uh, now we will see the list of negative sentences. I am not flying to England. Not we have added. Not after helping verb am note I is subject. Am is helping verb. ply is the main verb. ಟು ಇಂಗ್ಲೆಂಡ್ ಇಂಗ್ಲೆಂಡ್ ಈಸ್ ಆಬ್ಜೆಕ್ಟಿವ್ ಈ ವ್ಯಾಕ್ಯದಲ್ಲಿ ಆ್ಯಮ್ ಆದ ನಂತರ ನಾಟನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂದರೆ ಸಹಾಯಕ ಕ್ರಿಯಾಪದದ ನಂತರ ಏನು ನಾಟ್ ಅನ್ನುವಂತಹ ಪದವನ್ನು ಸೇರಿಸಿದರೆ ಒಂದು ವ್ಯಾಕ್ಯ ಏನಾಗ್ತದೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗ್ತದೆ ನಾವು ಯು ಕ್ಯಾನ್ ರೀಡ್ ರಿಮೂವಿಂಗ್ ನಾಟ್ ನಾಟನ್ನು ನೀವು ತೆಗೆದುಹಾಕಿ ಓದಿದರೆ ಈ ವ್ಯಾಕ್ಯ ಏನಾಗ್ತದೆ ಐ ಆಮ್ ಫ್ಲೈಯಿಂಗ್ ಟು ಇಂಗ್ಲೆಂಡ್ ಒಂದು ಪಾಸಿಟಿವ್ ಸೆಂಟೆನ್ಸ್ನು ಆಗ್ತದೆ ಅದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಗ್ತದೆ ದಟ್ ಈಸಂಟ್ ದ ವೇ ಟು ನ್ಯಾಶ್ ವಿಲ್ಲೇ ದಟ್ ಈಸಂಟ್ ಈಸ್ ನಾಟ್ ಇಲ್ಲಿ ಕೂಡ ಈಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದದ ಮುಂದೆ ವಿ ಹ್ಯಾವ್ ಯೂಸ್ಡ್ ನಾಟ್ ದೇ ಆರ್ ನಾಟ್ ಫ್ರಮ್ ಇಂಡಿಯಾ ನಾಟ್ ಆರ್ ಆದ ನಂತರ ನಾಟನ್ನು ಉಪಯೋಗಿಸಿದ್ದೇವೆ

ಡಿಡ್ಡನ್ನು ಉಪಯೋಗಿಸಿದ್ದೇವೆ ಅದರ ಮುಂದಗಡೆ ನಾಟ್ ಅನ್ನುವಂತಹ ಪದವನ್ನು ಉಪಯೋಗಿಸಿ ಈ ವ್ಯಾಕ್ಯವನ್ನು ನೆಗೆಟಿವ್ ಆಗಿ ಪರಿವರ್ತನೆ ಮಾಡಲಾಗಿದೆ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಹೀ ಡಜಂಟ್ ಹ್ಯಾವ್ ಟು ಕಮ್ಯೂಟ್ ಟು ವರ್ಕ್ ಹೀ ಡಜಂಟ್ ಡಸ್ ನಾಟ್ ಡಜ್ ಅನ್ನುವಂತಹ ಸಹಾಯಕ ಕ್ರಿಯಾಪದ ಯಾವುದು Simple present tense kriya does mundgade we have used not which can be considered as a negative sentence. They will not be joining us for dinner tonight. They will not, not is a negative word, and will is the helping verb of simple future tense. The next sentence is she won't be attending the Met Gala this year will not has become won't these aren't uh, pistachios are not is negative sentence they were not playing poker were not they were not playing poker where is the helping verb after helping verb we are supposed to use a negative word called not remember uh,

ಏನು ಪರಸ್ಪರ ವಿರುದ್ಧವಾದಂತಹ ವ್ಯಾಖ್ಯಗಳಾಗಿವೆ ಬಟ್ ವಿ ಕ್ಯಾನ್ ಚೇಂಜ್ ಫ್ರಾಮ್ ನೆಗೆಟಿವ್ ಟು ಪಾಸಿಟಿವ್ ಆ್ಯಂಡ್ ಫ್ರೊಮ್ ಪಾಸಿಟಿವ್ ಟು ನೆಗೆಟಿವ್ ಆ್ಯಂಡ್ ದಟ್ ಈಸ್ ವೆರಿ ಈಸಿ ಥಿಂಗ್ ಟು ಡೂ ದ್ಯಾಟ್ ಒಂದು ಒಂದು ನಕಾರಾತ್ಮಕ ವ್ಯಾಖ್ಯವನ್ನು ಸಕಾರಾತ್ಮಕ ವ್ಯಾಖ್ಯವನ್ನಾಗಿ ಬದಲಾಯಿಸುವುದು ಬಹಳಷ್ಟು ಏನು ಸುಲಭದ ಕೆಲಸ ನಾನು ಇದೇ ಇಲ್ಲಿ ಮೊದಲೇ ಹೇಳಿದಂತಹ ಉದಾಹರಣೆಗಳಲ್ಲಿ ಏನು ದೇ ವೇರ್ ನಾಟ್ ಪ್ಲೇಯಿಂಗ್ ಪೋಕರ್ ನಾವು ಇದನ್ನು ಏನು ಮಾಡಬಹುದು ದೇ ವೇರ್ ಪ್ಲೇಯಿಂಗ್ ಪೋಕರ್ ದೇ ವೇರ್ ನಾಟನ್ನು ರಿಮೂವ್ ಮಾಡಿಬಿಟ್ವಿ ಅಂತಂದರೆ ಈ ವ್ಯಾಖ್ಯದಲ್ಲಿರುವಂತಹ ನಾಟನ್ನು ರಿಮೂವ್ ಮಾಡಿದರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿ ಬದಲಾವಣೆಯನ್ನು ಹೊಂದದೆ ಸೊ ಇಟ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಕನ್ವರ್ಟ್ ಆರ್ ಟು ಚೇಂಜ್ ಫ್ರಾಮ್ ನೆಗೆಟಿವ್ ಟು ಪಾಸಿಟಿವ್ ಸೆಂಟೆನ್ಸ್ ಅವರ್ ಸೆಂಟೆನ್ಸಸ್ ಇಫ್ ವಿ ಚೇಂಜ್ ನೆಗೆಟಿವ್ ಸೆಂಟೆನ್ಸಸ್ ಇಂಟು ಪಾಸಿಟಿವ್ ಸೆಂಟೆನ್ಸಸ್ ದೇ ವಿಲ್ ದೇ ವಿಲ್ ಹ್ಯಾವ್ ಇಂಪ್ರೂವ್ಡ್ ಕ್ಲ್ಯಾರಿಟಿ ಏನು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಗುಡ್ಡ ಸುತ್ತಿ ಬರುವುದಕ್ಕಿಂತ ನೇರವಾಗಿ ನಾವು ಹೇಳಿದರೆ ಬಹಳಷ್ಟು ಕ್ಲ್ಯಾರಿಟಿ ಇರ್ತದೆ ಓದುಗರಿಗೆ ಅನ್ನುವಂತಹ ಒಂದು ಉದ್ದೇಶ ನಾವು ಯಾವುದೋ ಒಂದು ವಸ್ತುವನ್ನು ವಸ್ತುವಿನ ಬಣ್ಣವನ್ನು ಹೇಳುವಂತಹ ಸಮಯದಲ್ಲಿ ಇಟ್ ಈಸ್ ನಾಟ್ ಪರ್ಪಲ್ ಅಂತ ಹೇಳುವ ಬದಲು ಇಟ್ ಈಸ್ ನಾಟ್ ಪರ್ಪಲ್ ಅಂತ ಹೇಳುವ ಬದಲು ವಾಟ್ ವಿ ಕ್ಯಾನ್ ಸೇ ಇಟ್ ಈಸ್ ಬ್ಲೂ ಅದು ನೀಲಿಯ ಬಣ್ಣದ್ದು ಅಂತ ನೇರವಾಗಿಯೇ ಪಾಸಿಟಿವ್ ಸೆಂಟೆನ್ಸನ್ನು ಉಪಯೋಗ ಮಾಡಿ ನಾವು ಹೇಳಬಹುದು ವಿ ಕ್ಯಾನ್ ಯೂಸ್ ನೆಗೆಟಿವ್ ಸೆಂಟೆನ್ಸ್ ವೆನ್ ವಿ ಡು ನಾಟ್ ಹ್ಯಾವ್ ಪ್ರಾಪರ್ ಐಡಿಯಾ ಅಬೌಟ್ ದ ಥಿಂಗ್ ವಿಚ್ ವಿ ಆರ್ ಟಾಕಿಂಗ್ ಅಬೌಟ್ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ನಿರ್ದಿಷ್ಟವಾದಂತಹ ಮಾಹಿತಿ ಇಲ್ಲದೇ ಇರುವಂತಹ ಸಮಯದಲ್ಲಿ ಮಾತ್ರ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಉಪಯೋಗಿಸಬಹುದು ಆ್ಯಂಡ್ ಅನದರ್ ಬೆನಿಫಿಟ್ ಆಫ್ ಯೂಸಿಂಗ್ ಪಾಸಿಟಿವ್ ಸೆಂಟೆನ್ಸ್ ಈಸ್ ಪಾಸಿಟಿವ್ ಸೆಂಟೆನ್ಸ್ ರಿಕ್ವಾಯರ್ ಪ್ಯೂವರ್ ವರ್ಡ್ಸ್ ಕೆಲವೇ ಕೆಲವು ಪದಗಳಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಹೇಳಬಹುದು ಪ್ಯೂವರ್ ವರ್ಬ್ ಕಾಂಜ ಕಂಜಂಕ್ಷನ್ಸ್ ಆನಂತರ ಕೆಲವೇ ಕೆಲವು ಕ್ರಿಯಾಪದಗಳ ಅವಶ್ಯಕತೆ ಇದೆ ಆ್ಯಂಡ್ ಡ್ರಾ ಎ ಡೈರೆಕ್ಟ್ ಲೈನ್ ಟು ದ ಪಾಯಿಂಟ್ ಯು ಆರ್ ಟ್ರಾಯಿಂಗ್ ಟು ಮೇಕ್ ವಿ ಕ್ಯಾನ್ ಅಡ್ರೆಸ್ ದ ಪಾಯಿಂಟ್ ಡೈರೆಕ್ಟ್ಲಿ ಯಾವ ವಿಷಯವನ್ನು ಹೇಳಬೇಕಿರ್ತದೆ ಆ ವಿಷಯವನ್ನು ನೇರವಾಗಿ ಹೇಳಬಹುದು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಉಪಯೋಗಿಸಿದರೆ ಹೀಗೆ ಅಂದ್ಕೊಂಡು ನೀವು ಯು ಯು ನೀಡ್ ನಾಟ್ ಟು ಥಿಂಕ್ ದಟ್ ನೆಗೆಟಿವ್ ಸೆಂಟೆನ್ಸಸ್ ಆರ್ ಯೂಸ್ಲೆಸ್ ಏನು ನಕಾರಾತ್ಮಕ ವ್ಯಾಕ್ತಿಗಳು ಉಪಯೋಗ ಇಲ್ಲ ಅಂತ ಅಂದ್ಕೊಳ್ಳುವುದು ಬೇಡ ಬೋತ್ ಆಫ್ ದೆಮ್ ಕ್ಯಾರಿ ಈಕ್ವಲ್ ವೇಟೇಜ್ ಎರಡೂ ವ್ಯಾಕ್ತಿಗಳಿಗೆ ಎರಡೂ ಥರದ ವ್ಯಾಕ್ತಿಗಳಿಗೆ ಸಮನಾದಂತಹ ಒಂದು ಬೆಲೆ ಇದೆ ಅನ್ನೋದನ್ನು ನಾವು ಮನ್ಗಾಣಬೇಕಾಗ್ತದೆ ಐ ಹ್ಯಾವ್ ಟ್ರೈಡ್ ಹಿಯರ್ ಟು ಚೇಂಜ್ ಸಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಟು ಪಾಸಿಟಿವ್ ಸೆಂಟೆನ್ಸಸ್ ಐ ಆಮ್ ನಾಟ್ ಪ್ಲಾಯಿಂಗ್ ಟು ಇಂಗ್ಲೆಂಡ್ ಯಾರೋ ನಿಮ್ಮನ್ನು ಕೇಳ್ತಾರೆ ಹೌ ಆರ್ ಯು ಗೋಯಿಂಗ್ ಟು ಇಂಗ್ಲೆಂಡ್ ವೆದರ್ ಯು ಆರ್ ಗೋಯಿಂಗ್ ಬೈ ದ ಬಸ್ ಆರ್ ಬೈ ದ ಸಿಪ್ ಆರ್ ಬೈ ದ ಏರೋಪ್ಲೇನ್ ಅಂತ ಕೇಳಿದಾಗ ನಾವು ನಾನು ಏರೋಪ್ಲೇನ್ ಉಪಯೋಗ ಮಾಡ್ತಾ ಇಲ್ಲ ಅಂತನ್ನುವುದನ್ನು ಐ ಆಮ್ ನಾಟ್ ಪ್ಲಾಯಿಂಗ್ ಟು ಇಂಗ್ಲೆಂಡ್ ಅಂತ ಹೇಳುವ ಬದಲು ನಾವು ಸಿಪ್ನಲ್ಲಿ ಹೋಗ್ತಾ ಇದ್ವಿ ಅಂತಂದರೆ ನೇರವಾಗಿ ಹೇಳಿಬಿಡ್ಬೋದು ಏನಂತ ಐ ಆಮ್ ಸೇಲಿಂಗ್ ಟು ಇಂಗ್ಲೆಂಡ್ ಅದನ್ನು ಗುಡ್ಡ ಬಳಸಿ ಸುತ್ತ ಹಾದು ಬಂದು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ ಯಾರದೋ ಒಬ್ಬ ವ್ಯಕ್ತಿಯ ಫಾರ್ ಎಕ್ಸಾಂಪಲ್ ನಾನು ಬ ನೀನು ಯಾರಾದರೂ ನನ್ನನ್ನು ಭಾರತೀಯ ಅಂತ ಕೇಳಿದಾಗ ಅಥವಾ ನೀನು ಅಮೇರಿಕನ್ ನೀನು ಇಂಗ್ಲೆಂಡ್ ದೇಶದವನೇನು ಅಂತ ಕೇಳಿದಾಗ ನಾನು ಐ ಆಮ್ ನಾಟ್ ಫ್ರಮ್ ಇಂಗ್ಲೆಂಡ್ ಅಂತ ಹೇಳುವ ಬದಲು ಐ ಆಮ್ ಇಂಡಿಯನ್ ಈಸ್ ವೆರಿ ಈಸಿ ಸೆಂಟೆನ್ಸ್ ಸಿ ದೇ ಆರ್ ನಾಟ್ ಫ್ರಮ್ ಇಕ್ವೆಡರ್ ಅಂತ ಇನ್ ಡೈರೆಕ್ಟಾಗಿ ಹೇಳುವ ಬದಲು ವಿ ಕ್ಯಾನ್ ಡೈರೆಕ್ಟ್ಲಿ ಟೆಲ್ ದ ಪೀಪಲ್ ದಟ್ ದೇ ಆರ್ ಫ್ರಮ್ ವೆನಿಸುವಲ ನೇರವಾಗಿ ಹೇಳಬಹುದು ಯಾರೋ ಒಬ್ಬರು ಏನು ಊಟವನ್ನು ಮಾಡುವಂತಹ ಸಮಯದಲ್ಲಿ ಕೇಳ್ತಾರೆ ವಾಟ್ ಆರ್ ಯು ಈಟಿಂಗ್ ಅಂತ ಕೇಳಿದಾಗ ಹೀ ವಾಝಂಟ್ ಈಟಿಂಗ್ ವೈಟ್ ರೈಸ್ ಅನ್ನುವ ಬದಲು ಹಿ ವಾಸ್ ಈಟಿಂಗ್ ಕಾಲ್ ಫ್ಲವರ್ ರೈಸ್ ಸಿ ವೆರಿ ಈಸಿ ಫ್ರಾ ಟು ಕನ್ವರ್ಟ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಟು ಪಾಸಿಟಿವ್ ಸೆಂಟೆನ್ಸ್ ದೆ ಡೋಂಟ್ ಪ್ರಾಕ್ಟೀಸ್ ಯೋಗ ದೆ ಡೋಂಟ್ ಪ್ರಾಕ್ಟೀಸ್ ಯೋಗ ಇನ್ ದ ಪಾಸಿಟಿವ್ ಸೆಂಟೆನ್ಸ್ ಐ ಹ್ಯಾವ್ ರಿಮೂವ್ಡ್ ಡೋಂಟ್ ಸೋ ದ್ಯಾಟ್ ಇಟ್ ಬಿಕಮ್ಸ್ ಎ ಪಾಸಿಟಿವ್ ಸೆಂಟೆನ್ಸ್ ಕೇವಲ ಒಂದು ಪದವನ್ನು ಡೋಂಟ್ ಅನ್ನುವಂತಹ ಪದವನ್ನು ತೆಗೆದುಹಾಕುವುದರಿಂದ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಪಾಸಿಟಿವ್ ಸೆಂಟೆನ್ಸ್ಗಳಾಗಿ ಪರಿವರ್ತನೆಯನ್ನು ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ We will discuss other topics in our next video sessions.